ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ದಿನ ನಾನು ನಿಮಗೆ ಹೊಸ ಪದ್ಯ ಭಾಗವಾಗಿರತಕ್ಕಂತ ಅಥವಾ ಜಿ ಶಿವರುದ್ರಪ್ಪನವರು ವಿರಚಿತವಾಗಿರತಕ್ಕಂತ ಎದೆ ತುಂಬಿ ಹಾಡಿದಿರುವು ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರುವ ಹೊಸ ಪದ್ಯ ಯಾವುದ್ರಿ ಸಂಕಲ್ಪ ಗೀತೆ ಎಂಬ ಪದ್ಯವನ್ನು ಇವತ್ತಿನ ದಿನ ನಾನು ನಿಮಗೆ ಈ ಒಂದು ವಿಡಿಯೋ ಕ್ಲಾಸ್ನ ಮೂಲಕ ತಿಳಿಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಮಗೆ ಜಿ ಶಿವರುದ್ರಪ್ಪನವರು ಅಂತ ಹೇಳಿ ಅಂದಾಗ ನಮಗೆ ಫಸ್ಟ್ ನೆನಪು ಬರೋದು ಯಾವುದು ಏನು ಅಂತ ಅಂದ್ರೆ, ಓಹೋ ಇವರು ಕೂಡ ನಮ್ಮ ರಾಷ್ಟ್ರಕವಿ ಆಗಿದ್ರು ಅಂತಕಂತ ಒಂದು ವಿಚಾರ ನಮಗೆ ಇಲ್ಲಿ ನೆನಪಿಗೆ ಬರ್ತದೆ. ಹಾಗಾದ್ರೆ ರಾಷ್ಟ್ರಕವಿ ಅಂತ ಅಂದಾಗ ಇಲ್ಲಿ ಮೊದಲನೆಯ ರಾಷ್ಟ್ರಕವಿ ಯಾರಾಗಿದ್ರು ಅಂತ ಹೇಳಿ ಕೇಳಿದಾಗ ನಿಮಗೆ ವಿದ್ಯಾರ್ಥಿಗಳು ಗೊತ್ತಿರಬಹುದು ಯಾರೇ ಮೊದಲನೆಯ ರಾಷ್ಟ್ರಕವಿ. ಎಂ ಗೋವಿಂದಪ್ಪಯ್ಯ. ಎಂ ಗೋವಿಂದಪ್ಪಯ್ಯವರು ಮೊದಲನೆಯ ರಾಷ್ಟ್ರಕವಿ. ಆದರೆ ಎರಡನೇದವರೇ ಯಾರು ಅಂತಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಕುಪ್ಪಳ್ಳಿಯ ವೆಂಕಟಪ್ಪನವರ ಮಗನೇ ಯಾರು ಅಂತಂದರೆ ಪುಟ್ಟಪ್ಪ ಅವರೇ. ಯಾರಿ ಕುವೆಂಪು. ಇವರು ಎರಡನೆಯ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಅಭಿಮಾನಕ್ಕೆ ಒಳಗಾಗಿದ್ರೆ, ಇನ್ನು ತದನಂತರದಲ್ಲಿ ಮೂರನೆಯ ರಾಷ್ಟ್ರಕವಿ ಯಾರು ಅಂತಂದರೆ ಯಾರಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅಂತೇಳಿ ಹೇಳ್ಬೋದು. ಈ ಜಿ ಎಸ್ ಶಿವರುದ್ರಪ್ಪನವರು ನಮ್ಮ ಒಂದು ಕನ್ನಡ ಭಾಷಾ ಸಾಹಿತ್ಯಕ್ಕೆ ಅವರದೇ ಆಗಿರ್ತಕ್ಕಂತಹ ನಿಟ್ಟಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಛಾಪನ್ನು ಅಥವಾ ಸಾಹಿತ್ಯಿಕ ಕೊಡುಗೆಗಳನ್ನು ಅವರು ನಮಗೆ ಕೊಡಮಾಡಿದ್ದಾರೆ. ವಿದ್ಯಾರ್ಥಿಗಳು, ಈ ನಿಟ್ಟಿನಲ್ಲಿ ಅವರು ನಮಗೆ ಹಲವಾರು ಕಥೆಗಳನ್ನು, ಕಾದಂಬರಿಗಳನ್ನು, ಜೊತೆಗೆ ಕವನ ಸಂಕಲನಗಳನ್ನು, ಕೃತಿಗಳನ್ನು, ವಿಮರ್ಶಾ ಕೃತಿಗಳನ್ನು, ಹೀಗೆ ಹತ್ತು ಹಲವಾರು ನಿಟ್ಟಿನಲ್ಲಿ ನಮ್ಮ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ಇವತ್ತಿನ ದಿನ ಪ್ರಾರಂಭದಲ್ಲಿ ಜಿ ಎಸ್ ಶಿವರುದ್ರಪ್ಪನವರ ಒಂದು ಪರಿಚಯದ ಮೂಲಕ ಈ ಪದ್ಯ ಭಾಗವನ್ನು ಪ್ರಾರಂಭ ಮಾಡೋಣ. ಹಾಗಾದರೆ ಯಾರು ಜಿ ಎಸ್ ಶಿವರುದ್ರಪ್ಪ? ಇವರ ಪೂರ್ಣ ಹೆಸರೇನು? ಇವರು ಎಲ್ಲಿ ಹುಟ್ಟಿದ್ರು? ಇವರು ಯಾವಾಗ ಹುಟ್ಟಿದ್ರು? ಇದೆಲ್ಲ ವಿಚಾರ ನಮಗೆ ಎಲ್ಲಿ ಗೊತ್ತಾಗ್ತದೆ ಅಂತಂದರೆ ಅವರ ಒಂದು ಪರಿಚಯವನ್ನು ಮಾಡಿಕೊಂಡಾಗ ಮಾತ್ರ ಅವರ ಸಂಪೂರ್ಣವಾಗಿರ್ತಕ್ಕಂತಹ ವಿವರ ನಮಗೆ ತಿಳಿದು ಬರ್ತದೆ. ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರ ಪರಿಚಯವನ್ನು ನೋಡಿದಾಗ ಜಿ ಎಸ್ ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಕ್ರಿಸ್ತಶಕ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸ್ತಾರೆ. ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ಸೌಂದರ್ಯ ಸಮೀಕ್ಷೆ, ಜೊತೆಗೆ ಕಾವ್ಯಾರ್ಥ ಚಿಂತನ, ಹೀಗೆ ಹತ್ತು ಹಲವಾರು ಕೃತಿ ರಚನೆಯನ್ನು ಇವರು ಮಾಡಿದ್ದಾರೆ. ಈ ಎಲ್ಲ ಒಂದು ಸಾಹಿತ್ಯ ಕೃತಿಗಳ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವರು ಬರೆದಿರ್ತಕ್ಕಂಥ ಒಂದು ಅದ್ಭುತ ಕೃತಿನೇ ಇಲ್ಲಿ ಯಾವುದು ಅಂತಂದರೆ ಕಾವ್ಯಾರ್ಥ ಚಿಂತನ. ಈ ಕಾವ್ಯಾರ್ಥ ಚಿಂತನ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂತೇಳಿ ನಾವು ಹೇಳ್ಬೋದು. ಅದರ ಜೊತೆ ಜೊತೆಗೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೂ ಕೂಡ ಇವರು ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳಲ್ಲಿ ಇವರಿಗೆ ಗೌರವ ಡಾಕ್ಟರ್ ಆಫ್ ಲಿಟ್ರೇಚರ್ ಅಂತಕ್ಕಂತಹ ಪದವಿಯನ್ನು ಕೂಡ ಕೊಡಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಾನು ನಿಮಗೆ ಈಗಾಗಲೇ ಹೇಳಿದೆ, ಇವರನ್ನ ಮೂರನೆಯ ರಾಷ್ಟ್ರಕವಿ ಅಥವಾ ರಾಷ್ಟ್ರಕವಿ ಅಂತಕ್ಕಂಥ ಒಂದು ಅಭಿದಾನಕನ್ನು ಕೂಡ ಇವರನ್ನ ಒಳಪಡಿಸಿದ್ದಾರೆ. ಜೊತೆಗೆ ಇವರಿಗೆ ಪಂಪ ಪ್ರಶಸ್ತಿಯನ್ನು ಕೂಡ ಇಲ್ಲಿ ಸಂದಿದೆ ಅಂತೇಳಿ ನಾವು ಹೇಳ್ಬೋದು. ಇನ್ನು 1992 ದಾವಣಗೆರೆಯಲ್ಲಿ ಸಮಾವೇಶಗೊಂಡಂತಹ 61 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ರು. ನೋಡಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಏನು ಅಂತ ಅಂದರೆ ಇವರ ಒಂದು ಪರಿಚಯ ಆಗಿದೆ. ನಾವೆಲ್ಲ ಸ್ವಲ್ಪ ಸಂಕ್ಷಿಪ್ತವಾಗಿ ಅವರ ಒಂದು ಪರಿಚಯವನ್ನ ನೋಡ್ಬೇಕಂತ ಸಂದರ್ಭದಲ್ಲಿ ಯಾರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು, ಇವರ ಪೂರ್ಣ ಹೆಸರೇನು ಅಂತಂದ್ರೆ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ನೋಡ್ರಿ, ಜಿ ಅಂದ್ರೆ ಗುಗ್ಗರಿ, ಎಸ್ ಅಂದ್ರೆ ಶಾಂತವೀರಪ್ಪ ಶಿವರುದ್ರಪ್ಪ ಅವರ ಹೆಸರು. ಅಂದರೆ ಗುಗ್ಗರಿ ಎಂಬ ಊರಿನ ಶಾಂತವೀರಪ್ಪನವರ ಮಗನೇ ಯಾರು ಅಂತಂದ್ರೆ ಶಿವರುದ್ರಪ್ಪ. ಆಯ್ತಾ? ಈ ಶಿವರುದ್ರಪ್ಪನವರು ಕ್ರಿಸ್ತಶಕ 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಅಂತಕ್ಕಂಥ ಒಂದು ಊರಿನಲ್ಲಿ ಜನಿಸಿದ್ರು. ಜೊತೆಗೆ ಇವರ ಒಂದು ಅಧ್ಯಯನ ಅಥವಾ ಇವರ ಒಂದು
ಅಭ್ಯಾಸ ಕ್ಷೇತ್ರಕ್ಕೆ ಬಂದಾಗ ಇವರ ಒಂದು ಶಿಕ್ಷಣ ಒಂದು ಕ್ಷೇತ್ರಕ್ಕೆ ಬಂದಾಗ ಇವರು ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕನ್ನಡ ಅಧ್ಯಯನ ಕೇಂದ್ರದ ಒಂದು ನಿರ್ದೇಶಕರಾಗಿಯೂ ಕೂಡ ಇವರು ತಮ್ಮ ಒಂದು ವೃತ್ತಿಯನ್ನ ಮಾಡಿದ್ರು ವೃತ್ತಿಯನ್ನ ನಿರ್ವಹಿಸಿದ್ರು ಅಂತ ಹೇಳಿ ನಾವು ಹೇಳಬಹುದು ಆ ವೃತ್ತಿಯ ಜೊತೆ ಜೊತೆಗೇನೆ ಇವರಿಗೆ ಈ ಕನ್ನಡ ಭಾಷೆ ಮೇಲೆ ಕನ್ನಡ ಸಾಹಿತ್ಯದ ಮೇಲೆ ಅಪಾರವಾಗಿರತಕ್ಕಂತ ಒಂದು ಆಸಕ್ತಿ ಇರೋದ್ರಿಂದಾಗಿ ಇವರು ಸ್ವತಃ ತಾವೇ ಸಾಮಗಾನ ದೇವಶಿಲ್ಪ ಚೆಲುವು ಒಲವು ದೀಪದ ಹೆಜ್ಜೆ ಅನಾವರಣ ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು ಮತ್ತು ಸೌಂದರ್ಯ ಸಮೀಕ್ಷೆ ಹಾಗೂ ಕಾವ್ಯಾತ್ಮಕ ಚಿಂತನ ಅನ್ನತಕ್ಕಂತ ಹಲವಾರು ಕೃತಿ ರಚನೆಯನ್ನು ಇವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಬರೆದಿರತಕ್ಕಂತ ಈ ಒಂದು ಕಾವ್ಯಾತ್ಮಕ ಚಿಂತನ ಅನ್ನತಕ್ಕಂತ ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಪಂಪ ಪ್ರಶಸ್ತಿ ದೊರಕಿದೆ ಅದರ ಜೊತೆ ಜೊತೆಗೆ ಇವರಿಗೆ ಈ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಲ್ಲಿ ನಾಡೋಜ ಅಂತಕ್ಕಂತ ಒಂದು ಪುರಸ್ಕಾರವನ್ನು ಕೂಡ ಇವರಿಗೆ ಒಳಗಾಗಿದ್ದಾರೆ ಅಷ್ಟೇ ಅಲ್ಲದೆ ಇವರು PhD ಪದವಿಯನ್ನು ಕೂಡ ಇಲ್ಲಿ ಪಡೆದುಕೊಂಡಿದ್ರು ಅಂತಲೇ ನಾವು ಹೇಳ್ಬೋದು ಒಟ್ಟಾರೆಯಾಗಿ ಹೇಳಿದ್ರೆ 1992 ರಲ್ಲಿ ದಾವಣಗೆರೆಯಲ್ಲಿ ನಡೆದಿರತಕ್ಕಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ ಜೊತೆಗೆ ಇವರಿಗೆ ರಾಷ್ಟ್ರಕವಿ ಅಂತಕ್ಕಂತ ಒಂದು ಬಿರುದನ್ನು ಕೂಡ ಇಲ್ಲಿ ಕೊಡ ಮಾಡಿದ್ದಾರೆ ಹಾಗಿದ್ರೆ ವಿದ್ಯಾರ್ಥಿಗಳೇ ಈ ಪದ್ಯ ಭಾಗ ನೀವು ಸಂಕಲ್ಪ ಗೀತೆ ಈ ಸಂಕಲ್ಪ ಗೀತೆ ಎಂಬ ಪದ್ಯ ಭಾಗವನ್ನು ಸ್ವತಃ ಯುವರೇ ವಿರಚಿತ ಎದೆ ತುಂಬಿ ಹಾಡಿದೆನು ಎಂಬ ಕವನ ಸಂಕಲನದಿಂದ ಈ ಪದ್ಯ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ ನೀವು ಕೇಳಿರ್ಬೋದು ಎದೆ ತುಂಬಿ ಹಾಡಿದರೊಳಗೆ ಸಾಕಷ್ಟು ಒಂದು ಗೀತೆಗಳನ್ನು ಭಾವಗೀತೆಗಳನ್ನು ಭಾವನೆ ಆಧಾರಿತವಾಗಿ ಹೊರಹೊಮ್ಮಿರ್ತಕ್ಕಂಥ ಒಂದು ಗೀತೆಗಳನ್ನು ನೀವು ಕೇಳಿರ್ಬೋದು ಈಗ ಎದೆ ತುಂಬಿ ಹಾಡಿದೆನು ಇಂದು ನಾನು ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ ನೋಡಿ ಇಲ್ಲಿ ಹಾಡುವಾಗಲೇ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆ ಎಂಥದ್ದು ಅಂತ ಹೇಳಿ ನಮ್ಗೆ ಇಲ್ಲಿ ಏನಾಗ್ಬಿಡ್ತದೆ ಅಂತ ಸಡನ್ ಆಗಿ ಗೊತ್ತಾಗ್ಬಿಡ್ತದೆ ಹೀಗೆ ಈ ಭಾವನೆಗಳನ್ನ ಆಧಾರಿತ ಭಾವಗೀತೆಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಕವನ ಸಂಕಲನವೇ ಯಾವುದು ಅಂತಂದ್ರೆ ಎದೆ ತುಂಬಿ ಹಾಡಿದನು ಹಾಗಿದ್ದಾಗ ಆ ಒಂದು ಕವನ ಸಂಕಲನದಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಒಂದು ಪದ್ಯವೇ ಸಂಕಲ್ಪ ಗೀತೆ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಹಾಗಿದ್ದಾಗ ಈ ಸಂಕಲ್ಪ ಗೀತೆ ಏನಿದು ಸಂಕಲ್ಪ ಅಂದ್ರೆ ಸಂಕಲ್ಪವನ್ನ ಮಾಡ್ಕೋಬೇಕು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ನಮ್ಗೆ ಏನಿರಬೇಕು ಅಂತ ಅಂದ್ರೆ ಗುರಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ ಹೌದಾ ಆ ಗುರಿನೇ ಇಲ್ಲಿ ಏನು ಅಂತ ಅಂದ್ರೆ ಸಂಕಲ್ಪ ಆ ಸಂಕಲ್ಪನೆ ಏನು ಅಂತ ಅಂದ್ರೆ ದೃಢ ನಿರ್ಧಾರ ದೃಢ ನಿಶ್ಚಯ ಹಾಗೆ ಅದು ಹೆಂಗಿರ್ಬೇಕು ಧನಾತ್ಮಕವಾಗಿ ಇರಬೇಕು ವಿದ್ಯಾರ್ಥಿಗಳೇ ಗೊತ್ತಾಯ್ತಾ ಆ ಧನಾತ್ಮಕವಾಗಿ ನಾವು ಯೋಚನೆಯನ್ನ ಮಾಡಿದಾಗ ಪಾಸಿಟಿವ್ ಆಗಿ ನಾವು ಯೋಚನೆಯನ್ನ ಮಾಡಿದಾಗ ನಾವೇನು ಅನ್ಕೊಂಡಿರ್ತೀವಲ್ಲ ಅದನ್ನು ನಾವು ಮುಟ್ಲಿಕ್ಕೆ ಅದನ್ನು ನಾವು ಸಾಧಿಸ್ಲಿಕ್ಕೆ ಏನಾಗ್ತದ್ರಿ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ ನಮಗೆ ಏನಾಗ್ತದೆ ಈ ಒಂದು ಪದ್ಯದ ಮೂಲಕ ನಾವು ತಿಳಿಬಹುದು ನೋಡಿ ಜೀವನದಲ್ಲಿ ಅಂದರೆ ಈ ಪದ್ಯ ಯಾವ ವಿಚಾರವನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಆಶಯದ ಮೂಲಕ ತಿಳಿತಾ ಹೋದಂಗೆ ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾರ್ಥದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ ವಿದ್ಯಾರ್ಥಿಗಳೇ ಗೊತ್ತಾಯ್ತಲ್ಲ ಹಂಗಿದ್ರಿಲ್ಲಿ ಸಂಕಲ್ಪ ಯಾವ ರೀತಿಯಾಗಿ ನಾವು ಸಂಕಲ್ಪವನ್ನು ತೊಡಬೇಕು ಯಾವ ರೀತಿಯಾಗಿ ದೃಢ ನಿರ್ಧಾರವನ್ನು ತಗೊಳ್ಬೇಕು ಅಂತ ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಅದನ್ನು ಧನಾತ್ಮಕವಾಗಿ ನಾವು ಇಲ್ಲಿ ಸಾಗಲಿಕ್ಕೆ ಮುಂದಾಗಬೇಕು ಹೀಗೆ ನಮ್ಮ ಜೀವನ ಯಾವಾಗಲೂ ಕೂಡ ಏನಾದ್ರು ಒಳ್ಳೆಯದನ್ನೇ ವಿಚಾರ ಮಾಡ್ತಾ ಇರಬೇಕು ಒಳ್ಳೆಯದನ್ನು ನಿರೀಕ್ಷೆಯನ್ನು ಮಾಡ್ತಾ ಇರಬೇಕು ಒಳ್ಳೆಯ ಕನಸನ್ನು ಕಾಣಬೇಕು
ಆ ಒಳ್ಳೆಯ ಕನಸೇ ಮುಂದೆ ಏನಾಗ್ತದೆ ಅಂತಂದರೆ ನನಸಾಗಲಿಕ್ಕೆ ಸಾಧ್ಯ. ಹೀಗೆ ಜೀವನದಲ್ಲಿ ಯಾವಾಗಲೂ ಕೂಡ ನಾವು ಏನನ್ನು ವಿಚಾರವನ್ನು ಮಾಡ್ತಾ ಇರಬೇಕು ಅಂತಂದರೆ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ನಮ್ಮನ್ನು ನಾವು ಸದೃಢಗೊಳಿಸ್ಕೋಬೇಕು. ಹೀಗೆ ದೃಢ ಸಂಕಲ್ಪವನ್ನು ಹೊಂದಿದಾಗ ಮಾತ್ರ ನಾವು ಏನನ್ನು ತಲುಪಬೇಕು, ಯಾವ ಸಾಧನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇವೆಲ್ಲ ಅದನ್ನು ತಲುಪಲಿಕ್ಕೆ ಸಾಧ್ಯ. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗ, ಇಲ್ಲಿ ಸವಾಲು ಅಂತಂದರೆ ಕಷ್ಟ, ಜೀವನ ಅಂದಾಗ ಸಾಮಾನ್ಯವಾಗಿ ಕಷ್ಟ ಸುಖ ಅನ್ನೋದು ಏನಪ್ಪ ಅಂತಂದರೆ ಮೇಲಿನ ಮೇಲೆ ಮೇಲಿನ ಮೇಲೆ ಕಾಲಚಕ್ರ ಇದು ಬರ್ತಾ ಇರ್ತದೆ. ಇವಾಗ ಕಷ್ಟ ಇದ್ರೆ ತದನಂತರದಲ್ಲಿ ಸುಖ ಬರ್ತದೆ, ಆದರೆ ಆ ಸುಖ ಹಾಗೆ ಇರ್ತದಾ? ಇಲ್ಲ, ಅದು ಕೂಡ ಕೆಲವು ದಿನಗಳವರೆಗೆ ಮಾತ್ರ. ಮತ್ತೆ ಅದಾದ ನಂತರ ಏನಾಗ್ತದೆ ಅಂದರೆ ಕಷ್ಟ ಬರ್ತದೆ. ಹೋಗಿ ಕಷ್ಟನೇ ಹಾಗೆ ಇರ್ತದಾ? ಇಲ್ಲ, ಮತ್ತೆ ಏನಾಗ್ತದ್ರಿ ಸುಖ. ಅದಕ್ಕೆ ಹೇಳ್ತಾರೆ ಜೀವನ ಹೆಂಗಪ್ಪ ಅಂತ ಅಂದರೆ ಚಕ್ರ ಇದ್ದಂಗೆ. ಅಂದರೆ ಚಕ್ರ ಯಾವಾಗಲೂ ಕೂಡ ಏನಾಗ್ತಿರ್ತದೆ ಅಂತ ಅಂದರೆ ಇದ್ದಂಗೆ ಇರಂಗಿಲ್ಲ, ತಿರುಗ್ತಾ ಇರ್ತದೆ. ಹೀಗೆ ಜೀವನದಲ್ಲಿ ಎಂಥ ಕಷ್ಟಗಳು ಎಂಥ ಸಮಸ್ಯೆಗಳು ಎದುರಾದಾಗಲೂ ಕೂಡ ನಾವು ಏನು ಮಾಡ್ಬೇಕ್ರಿ, ಧೈರ್ಯದಿಂದ ಅದನ್ನು ಎದುರಿಸ್ಬೇಕು. ಆ ಧೈರ್ಯದಲ್ಲಿ ಏನಿರಬೇಕು ಅಂತ ಅಂದರೆ ಇಲ್ಲಿ ದೃಢವಾಗಿರ್ತಕ್ಕಂತಹ, ಅಚಲವಾಗಿರ್ತಕ್ಕಂತಹ, ಧನಾತ್ಮಕವಾಗಿರ್ತಕ್ಕಂತಹ ಒಂದು ಭಾವನೆಯನ್ನು ಒಳಗೊಂಡಿರಬೇಕು. ಹೀಗೆ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ನಾವೇನು ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಕೆಲಸದಲ್ಲಿ ಏನಿರಬೇಕು ಅಂತ ಅಂದರೆ ಇಲ್ಲಿ ಆ ಕೆಲಸ ಆಗ್ತದೆ ಅಂತಕ್ಕಂತಹ ಒಂದು ಧನಾತ್ಮಕ ಭಾವನೆಯಿಂದ ನಾವಿಲ್ಲಿ ಮಾಡಬೇಕು. ಹೀಗೆ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ನೋಡಿ, ಮೊದಲಿಗೆ ಏನಿರಬೇಕು ಅಂತಂದರೆ ಜೀವನದಲ್ಲಿ ಅಂದರೆ ಮನುಷ್ಯರಲ್ಲಿ ಅಥವಾ ಯಾವುದೇ ಜೀವಿಗಳಲ್ಲಿ ಏನಿರಬೇಕು ಅಂತಂದರೆ ಐಕ್ಯತೆಯ ಮನೋಭಾವನೆ ಇರಬೇಕು. ನಾವೆಲ್ಲ ಒಂದು ಅಂತಕ್ಕಂಥ ಮನೋಭಾವನೆ ಇರಬೇಕು. ಹೊರತಾಗಿ ನಾನು ಅವರು, ನಾನು ಅವನು ಶ್ರೀಮಂತ ಬಡವ ಅಂಥವನು ಇಂಥವನು ಹಾಗೆ ಹಿಂಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ತಾರತಮ್ಯ ಇಲ್ಲದೇ ನಾವೆಲ್ಲ ಒಂದು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲ ಏನಪ್ಪ ಅಂತಂದರೆ ಮನುಷ್ಯ ಕುಲಕ್ಕೆ ಸೇರಿರ್ತಕ್ಕಂಥವರು ಅಂತಕ್ಕಂತಹ ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಬದುಕನ್ನು ಕಾಣ್ಕೋಬೇಕು. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢ ನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ನೋಡಿ, ಒಂದು ಸಮಾಜ, ಒಂದು ಸೊಸೈಟಿ, ಸೊಸೈಟಿ ಅಂತ ಅಥವಾ ಸಮಾಜ ಅಂತ ಹೇಳಿದಾಗ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಜನರನ್ನು ನಾವಿಲ್ಲಿ ಕಾಣ್ತೀವಿ. ವಿದ್ಯಾರ್ಥಿಗಳೇ, ನೀವಿಲ್ಲಿ ನೋಡ್ಬೋದು, ಏನ್ರಿ ಕೈ, ಕೈಯಲ್ಲಿ ಎಷ್ಟು ಬೆರಳುಗಳು ಇದ್ದಾವೆ? ಐದು ಬೆರಳುಗಳು ಇದ್ದಾವೆ. ಹಾಗಿದ್ರೆ ಐದು ಬೆರಳುಗಳು ಸಮನಾಗಿದ್ದಾವೆ ನೋಡ್ರಿ. ಈ ಐದು ಬೆರಳುಗಳು ನಮ್ಮ ಕೈಯಲ್ಲೇ ಇದ್ದಾವೆ, ಕೈ ನನಗೆ ಸಂಬಂಧಪಟ್ಟಿರೋದು, ಆದರೂ ಕೂಡ ಬೆರಳುಗಳೇನಾಗಿಲ್ಲ, ಸಮನಾಗಿ ಇಲ್ಲ, ಹೌದಾ? ಹೀಗಿದ್ದಾಗ ಸಮಾಜ ಅಂದಾಗ ಸಾಕಷ್ಟು ಜನ ಅಲ್ಲಿರ್ತಾರೆ, ಆದರೆ ಆ ಸಾಕಷ್ಟು ಜನರ ಒಂದು ಮನಸ್ಥಿತಿ, ಮನೋಭಾವನೆ ಒಂದೇ ರೀತಿಯಾಗಿರ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಹಾಗಿದ್ದಾಗ ಅವರ ಎಲ್ಲರ ಒಂದು ಮನಸ್ಥಿತಿಯನ್ನು, ಅವರೆಲ್ಲರನ್ನೂ ಕೂಡ ಮನವೊಲಿಸ್ಕೊಳ್ತಕ್ಕಂಥ ಒಂದು ರೀತಿ, ಭಾವನೆ ಇಲ್ಲಿ ಯಾರಲ್ಲಿರಬೇಕು ಅಂತಂದರೆ ಪ್ರತಿಯೊಬ್ಬನಲ್ಲಿ ಇರಬೇಕು. ಅಂದಾಗ ಇಲ್ಲಿ ಏನಾಗ್ತದೆ ಅಂತ ಅಂದರೆ ಯಾರದೇ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇದು ಯಾವುದನ್ನು ಕೂಡ ಇಲ್ಲದೇ ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಒಂದು ಮನೋಭಾವನೆ ಬೆಳೀಲಿಕ್ಕೆ ಸಾಧ್ಯ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಯ ಅನುಮಾನವೂ ಕೂಡ ಇಲ್ಲಿ ಇದ್ರೆ ಅದನ್ನು ನಾವು ಏನು ಮಾಡ್ಬೋದು ಅಂತಂದರೆ ಹೋಗಲಾಡಿಸ್ಲಿಕ್ಕೂ ಕೂಡ ಇಲ್ಲಿ ಸಾಧ್ಯ ಆಗ್ತದೆ. ಹೀಗೆ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ. ಇಲ್ಲಿ ಕತ್ತಲೆ ಅಂತಂದರೆ ಅಜ್ಞಾನ. ವಿದ್ಯಾರ್ಥಿಗಳೇ, ಜ್ಞಾನ ಅಜ್ಞಾನ ಏನ್ರಿ ಇವು ವಿರುದ್ಧಾರ್ಥಕ ಪದ. ಕೆಲವೊಬ್ರು ಎಲ್ಲವನ್ನೂ ತಿಳಿದವರಿದ್ರೆ, ಇನ್ನು ಕೆಲವೊಬ್ರು ಅರ್ಧ ತಿಳಿದವರು ಇರ್ತಾರೆ, ಇನ್ನು ಕೆಲವೊಬ್ರು ಏನೂ ತಿಳಿದವರು ಇದ್ದಂಗೆ ಇರ್ತಾರೆ. ಹಾಗಿದ್ದಾಗ ಇಲ್ಲಿ ಯಾರು, ಹೆಂಗೆ, ಏನು ಅಂತಕ್ಕಂಥದ್ದನ್ನು ಅರ್ಥಕೊಂಡು ಅವರೊಟ್ಟಿಗೆ ನಾವೇನು ಮಾಡಬೇಕು ಅಂತಂದರೆ ಜೀವನವನ್ನು ನಡೆಸೋದು ತುಂಬ ಒಳ್ಳೆಯದು. ಈ ಎಲ್ಲ ವಿಚಾರವನ್ನು ಕವಿ ಜಿ ಎಸ್ ಶಿವರುದ್ರಪ್ಪನವರು ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಒಂದು ಎದೆ ತುಂಬಿ ಹಾಡಿದೆನು ಅಂತಕ್ಕಂತಹ ಕವನ ಸಂಕಲನದ ಮೂಲಕ, ಭಾವಗೀತೆಯ ಮೂಲಕ ಈ ಒಂದು ಪದ್ಯವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಪದ್ಯವನ್ನು ನೋಡಬೇಕಾದ್ರೆ ಪ್ರಾರಂಭದಲ್ಲಿ ಏನಿದೆ ಕಂಡು ಹೋಗು ಅಂದ್ರೆ ಏನು ಮಸ್ತಾಗುತ್ತೆ
ಮಾರ್ಗ ನಮಗೆ ಸ್ಪಷ್ಟತೆಯಿಂದ ಕೂಡಿರಂಗಿಲ್ಲ, ಅಸ್ಪಷ್ಟತೆಯಿಂದ ಕೂಡಿರೋದು. ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್, ನಾವೇನಾದ್ರು ಒಂದು ಕೆಲಸವನ್ನು ಮಾಡಬೇಕು ಅಂತಂದು ಹೇಳಿ ಅಂದ್ಕೊಂಡಿದ್ವಿ ಅಂತಂದರೆ ಒಂದ್ಸರಿ ಮನಸ್ಸು ಮಾಡಂತದೆ, ಇನ್ನೊಂದ್ಸರಿ ಬ್ಯಾಡ್ ಆಗ್ತದೆ. ಅದರಲ್ಲಿ ಏನಾಗಿರ್ತದೆ, ನಿರ್ಧಾರ ಸ್ಪಷ್ಟ ಆಗಿರಲ್ಲ. ಅರ್ಥ ಆಗ್ಲಿಕ್ಕದ? ಹೀಗೆ ಕಂದಿದ ಅಂತಂದರೆ ಮಸುಕಾದ, ಯಾವುದೇ ರೀತಿಯೊಳಗೆ ಸ್ಪಷ್ಟವಾಗಿ ಇಲ್ಲದೆ ಇರತಕ್ಕಂಥ ಒಂದು ವಿಚಾರ. ಇನ್ನು ಕಲುಷಿತ ಮನುಷ್ಯನ ಮನಸ್ಸು ರೀ, ಹೌದೇನಿಲ್ಲೋ? ಹೆಂಗೆ ಮನುಷ್ಯನ ಮನಸ್ಸು, ಸ್ವಾರ್ಥ ಅಂತ ಭಾವನೆ ಯಾರಲ್ಲಿ ಇರ್ತದಲ್ಲ ಅವರೆಲ್ಲರ ಮನಸ್ಸನ್ನು ಕೂಡ ಏನಾಗಿರ್ತದೆ ಅಂತಂದ್ರೆ ಇದರಿಂದ ಕೂಡಿರ್ತದೆ. ಯಾವುದರಿಂದ? ಕಲುಷಿತ ಭಾವನೆಯಿಂದ ಕೂಡಿರ್ತದೆ. ಆದರೆ ಸ್ವಾರ್ಥದಿಂದ ಕೂಡಿರ್ತಕ್ಕಂಥವ್ನು ಹೆಂಗಿರ್ತಾನಪ್ಪ ಅಂತಂದ್ರೆ, ಮೊದಲು ಕೇವಲ ತನ್ನ ಬಗ್ಗೆ ತಾನು ಮಾತ್ರ ಏನು ಮಾಡ್ತಿರ್ತಾನೆ, ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಇನ್ನೊಬ್ಬರ ಬಗ್ಗೆ ಅಥವಾ ತನ್ನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಯಾರ ಬಗ್ಗೆನೂ ಕೂಡ ಅವನು ಏನು ಮಾಡೋಂಗಿಲ್ಲ ಅಂತಂದರೆ ವಿಚಾರವನ್ನು ಮಾಡೋದಿಲ್ಲ. ಅದು ಅಲ್ಲ ವಿದ್ಯಾರ್ಥಿಗಳ ಜೀವನ ಅಂದರೆ, ನಮ್ಮ ಬಗ್ಗೆನೂ ನಾವು ವಿಚಾರ ಮಾಡಬೇಕು, ನಮ್ಮ ಜೊತೆಗಿರ್ತಕ್ಕಂಥವ್ರ ಬಗ್ಗೆನೂ ಕೂಡ ನಾವು ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ಒಳ್ಳೆಯದನ್ನು ಬಯಸ್ತಾ ಇರಬೇಕು. ಆದರೆ ಇಂದಿನ ಒಂದು ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಕಲುಷಿತಗೊಂಡಿದೆ. ಹೇಗೆ ಅನ್ನೋದನ್ನು ಪದ್ಯದ ಮೂಲಕ ನಾವಿಲ್ಲಿ ತಿಳಿಬಹುದು. ನಂತರದಲ್ಲಿ ಪಥ, ಏನು ಪಥ ಅಂದ್ರೆ ಏನ್ರಿ ಪಥ, ದಾರಿ ಅಥವಾ ಮಾರ್ಗ, ನಮ್ಮ ಒಂದು ಜೀವನ ನಡೆಸ್ತಕ್ಕಂತಹ ರೀತಿ ಮಾರ್ಗ ದಾರಿ ಏನಾಗಿರ್ಬೇಕು ಅಂತಂದ್ರೆ ಒಳ್ಳೆಯದಾಗಿರ್ಬೇಕು. ನಾವು ಯಾರಿಗೂ ಸಹಾಯವನ್ನು ಮಾಡದಿದ್ರು ಕೂಡ ಪರವಾಗಿಲ್ಲ, ಆದರೆ ಕೆಟ್ಟದನ್ನು ಮಾತ್ರ ಏನು ಮಾಡಬಾರ್ದು ಅಂತಂದರೆ ಬಯಸಬಾರ್ದು, ಹೌದಾ? ಜೊತೆಗೆ ನಾವು ಹೆಂಗೆ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತೀವಲ್ಲ, ನಮ್ಮ ಜೊತೆಗಿರೋರು ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸಿ ಅವರ ಒಂದು ಜೀವನಕ್ಕೆ ಒಳ್ಳೆಯ ದಾರಿಯನ್ನು ಮಾಡಿಕೊಡೋದನ್ನೇ ಯಾವುದು ಅಂತಂದರೆ ಪಥ ಅಥವಾ ದಾರಿ ಅಥವಾ ಮಾರ್ಗ ಅಂತಲೂ ಕೂಡ ಇಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟು ಬರಡು. ಏನೋ ಬೆಳೆಯಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹ ಅಥವಾ ಹಾಳು ಬಿದ್ದಿರ್ತಕ್ಕಂತಹ ಅಥವಾ ಪೊಳ್ಳಾಗಿರ್ತಕ್ಕಂತಹ ಒಂದು ಪ್ರದೇಶ, ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಬರಡು ಅಂತ ಇಲ್ಲಿ ಹೇಳ್ತೀವಿ. ಸಾಮಾನ್ಯವಾಗಿ ಮರುಭೂಮಿ, ಮರುಭೂಮಿಯೊಳಗೆ ಏನನ್ನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ರೀ, ಹೌದಾ? ಹೀಗಿರಬೇಕಾದ್ರೆ ಅದನ್ನು ನಾವು ಏನು ಕರಿತೀವಿ ಅಂದರೆ ಬರಡು ಭೂಮಿ, ಬಂಜರು ಭೂಮಿ ಅಂತ ಹೇಳ್ಬಿಟ್ಟು ಕೂಡ ಇಲ್ಲಿ ಕರಿತೀವಿ. ಆದರೆ ಇಲ್ಲಿ ಈ ಪದ್ಯದ ಒಂದು ವಿಚಾರಕ್ಕೆ ಬಂದಾಗ ಬರಡು ಅಂತ ಅಂದರೆ ಬರಡಾಗಿರೋದು ಯಾವುದು? ನಮ್ಮಗಳ ಮನಸ್ಸು. ಯಾರ ಮನಸ್ಸು? ಪ್ರತಿಯೊಬ್ಬ ಮನುಷ್ಯನ ಮನಸ್ಸು ಏನಾಗಿದೆ ಅಂತಂದರೆ ಬರಡಾಗಿದೆ. ಹೇಗೆ? ಯಾರೊಬ್ಬ ಮನುಷ್ಯನಲ್ಲಿ ನಮ್ಮ ಮನಸ್ಸಿನಲ್ಲಿನೂ ಕೂಡ ಪ್ರೀತಿ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಆತ್ಮಸ್ಥೈರ್ಯ ಇಲ್ಲ, ಯಾವುದೂ ಇಲ್ಲ. ಆ ಯಾವುದೂ ಇಲ್ಲದೇ ಇದ್ದಾಗ ಮನಸ್ಸಿನಲ್ಲಿ ಏನಿದೆ? ಏನೂ ಇಲ್ಲ. ಏನೂ ಇಲ್ಲ ಅಂತಲೇ ಏನಾಗಿದೆ? ಬರಡಾಗಿದೆ ಅಂತಕ್ಕಂತಹ ವಿಚಾರವನ್ನು ಕವಿ ನಮ್ಮಲ್ಲಿ ಸ್ಪಷ್ಟವಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ತಿಳಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂತಹ ಪದ್ಯ ಒಂದೊಂದು ಸಾಲು, ಒಂದೊಂದು ವಾಕ್ಯ, ಒಂದೊಂದು ಪದವೂ ಕೂಡ ಏನಾಗಿದೆ ಅಂತಂದರೆ ನಮ್ಮ ಜೀವನಕ್ಕೆ ಅನ್ವಯಿಸ್ತಕ್ಕಂತಹ ನಿಟ್ಟಿನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಪದ್ಯವನ್ನು ರಚನೆಯನ್ನು ಮಾಡಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೇಳ್ತಕ್ಕಂಥ ಪ್ರತಿಯೊಂದು ವಿಚಾರಗಳು ಕೂಡ ಏನಾಗಿದ್ದಾವೆ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿನೂ ಕೂಡ ಅನ್ವಯಿಸ್ತಕ್ಕಂಥವುಗಳೇ ಇಲ್ಲಿ ಕಂಡುಬರ್ತಾ ಇದ್ದಾವೆ. ನೋಡಿ, ನಾ ಹೇಳ್ತಾ ಇದ್ದೀನಿ, ಈ ನಾನು ನಿಮಗೆ ಈ ಪದ್ಯವನ್ನು ಹೇಳ್ತಾ ಇದ್ದೀನಿ ನಿಜ, ಆದರೆ ಅಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥ ವಿಚಾರ ಸಾಕಷ್ಟು ನನ್ನ ಜೀವನದೊಳಗೂ ಕೂಡ ಏನಾಗಿದ್ದಾವೆ ಅಂತ ಅಂದರೆ ಹಾಸುಹೊಕ್ಕಾಗಿದ್ದಾವೆ, ಹೌದಾ? ಹಾಗೆ ಈಗ ನೀವು ಈ ವಿಡಿಯೋನ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ ಅಂತಂದಾಗ ಅಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ, ಪ್ರತಿಯೊಂದು ವಿಚಾರಗಳು ಕೂಡ ನಿಮ್ಮ ಜೀವನಕ್ಕೂ ಕೂಡ ಏನಾಗ್ತಿದ್ದಾವೆ ಅಂತ ಅಂದರೆ ಅನ್ವಯಿಸ್ತಾ ಇದ್ದಾವೆ. ಹಾಗೆ ನಾವು ಹೆಂಗೆ ಇರಬೇಕು ಅಂತಕ್ಕಂಥ ಒಂದು ವಿಚಾರನೇ ಏನು ಅಂತಂದರೆ ಈ ಪದ್ಯದ ಒಂದು ಭಾವ, ಈ ಪದ್ಯದ ಒಂದು ಆಶಯ ಅಂತ ಹೇಳಿ ನಮ್ಮಲ್ಲಿ ತಿಳಿಸ್ಬೋದು. ಇನ್ನು ವಸಂತ, ಇಲ್ಲಿ ವಸಂತ ಅಂತಂದರೆ ವಿದ್ಯಾರ್ಥಿಗಳಿಗೆ ವಸಂತ ಅಂದರೆ ಋತು ಇದು, ಹೌದಾ? ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ನಾವು 6 ಋತುಗಳನ್ನು ಕಾಣ್ತೀವಿ.
ಯಾವುದು? ವಸಂತ, ಗ್ರೀಷ್ಮ, ಶರತ್, ಹೇಮಂತ, ವರ್ಷ, ಶಿಶಿರ ಅಂತ ಹೇಳ್ಬಿಟ್ಟು ಆರು ಋತುಗಳನ್ನ ಕಾಣ್ತೀವಿ. ಆ ಆರು ಋತುಗಳಲ್ಲಿ ಮೊದಲನೆಯ ಋತುನೇ ಯಾವುದು ಅಂತಂದ್ರೆ ವಸಂತ. ಹಾಗೆ ವಸಂತ ಋತುವಿನಲ್ಲಿ ಪ್ರಕೃತಿ ಹೇಗಿರ್ತದೆ ಅಂತಂದ್ರೆ ಸಮೃದ್ಧಿಯಿಂದ ಕೂಡಿರ್ತದೆ. ವಸಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಇರತಕ್ಕಂತ ಎಲ್ಲ ಗಿಡ ಮರಗಳು ಏನಾಗಿರ್ತವೆ ಅಂತ ಅಂದ್ರೆ ಹಚ್ಚ ಹಸಿರಾಗಿ ಚಿಗುರೊಡೆದು ಕಂಗೊಳಿಸ್ತಾ ಇರ್ತವೆ. ಅದನ್ನ ನೋಡಿದ್ರೆ ಮನಸ್ಸಿಗೆ ಏನಾಗ್ತದೆ, ಒಂದು ರೀತಿಯೊಳಗೆ ಸಂತೋಷ ಆಗ್ತದೇನೇ ಇಲ್ಲ, ಆನಂದ ಆಗ್ತದೆ ಇಲ್ಲ. ಇಂತಹ ಒಂದು ಸಂದರ್ಭವನ್ನ ಏನಾಗಿರ್ತದೆ ಅಂತ ಅಂದ್ರೆ ವಸಂತ, ಇದು ಸಮೃದ್ಧಿಯ ಒಂದು ಕಾಲ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಕವಿ ಇಲ್ಲಿ ಈ ವಿಚಾರವನ್ನು ಯಾವುದು ಕೊಡಿಸಿದ್ದಾರೆ? ಬರಡು ಅಂದ್ರೆ ಮನುಷ್ಯನ ಮನಸ್ಸಿನಲ್ಲಿ ಏನೂ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ನಂಬಿಕೆ ಇಲ್ಲ, ಎಂಥದ್ದೂ ಇಲ್ಲ, ಹೌದಾ? ಹಾಗಿದ್ದರೆ ವಸಂತ ಅಂತ ಅಂದ್ರೆ ಅದೇ ಮನುಷ್ಯನ ಮನಸ್ಸಿನಲ್ಲಿ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ ಸಮೃದ್ಧಿಯನ್ನ ಹುಟ್ಟಾಕ್ಬೇಕು. ಅಂದ್ರೆ ಏನು? ಆಸೆಗಳನ್ನ, ಕನಸುಗಳನ್ನ, ಪ್ರೀತಿಯನ್ನ, ವಿಶ್ವಾಸವನ್ನ, ನಂಬಿಕೆಯನ್ನ, ಧೈರ್ಯವನ್ನ, ಹೀಗೆ ಆ ಒಳ್ಳೆ ಜೀವನವನ್ನು ನಡೆಸಲಿಕ್ಕೆ ಅವನಿಗೆ ಏನೇನು ಬೇಕಲ್ಲ ಎಲ್ಲವನ್ನೂ ಕೂಡ ನಾವೇನು ಮಾಡಬೇಕು ಅಂತಂದರೆ ಅವನ ಮನಸ್ಸಿನಲ್ಲಿ, ಅವನ ಭಾವನೆಯಲ್ಲಿ ಏನು ಮಾಡಬೇಕು ಅಂತಂದರೆ ಹುಟ್ಟಾಕಬೇಕು. ಅದು ಆತನ ಅವನ ಮನಸ್ಸಿನಲ್ಲಿ ಮೂಡಿದಾಗ ಮಾತ್ರ ಅದುವೇ ಏನಾಗ್ತದೆ ಅಂತಂದರೆ ವಸಂತದ ಒಂದು ಸಂದರ್ಭ, ಸಮೃದ್ಧಿಯ ಒಂದು ಸಂದರ್ಭ ಆಗ್ತದೆ ಅಂತಕ್ಕಂಥ ವಿಚಾರ ಇಲ್ಲಿ ಯಾರದು ಅಂತಂದರೆ ಕವಿ ಜಿ ಎಸ್ ಶಿವರುದ್ರಪ್ಪನವರದು. ಮನುಷ್ಯನ ಮನಸ್ಸು ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆವಾಗ ಮನುಷ್ಯನ ಜೀವನನೂ ಕೂಡ ಏನಾಗ್ತದೆ ಅಂತಂದ್ರೆ ಈ ಹಡಗಿನ ತರ ಅಥವಾ ನಾಯಿಯ ತರ ಇಲ್ಲಿ ಹೊಯ್ದಾಡ್ಲಿಕ್ಕೆ ಮುಂದಾಗ್ತದೆ. ಹೀಗೆ ಕವಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಪದ್ಯದ ಮೂಲಕ ಹಡಗನ್ನ ಇಲ್ಲಿ ಯಾವುದು ಕೊಲಿಸ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಜೀವನಕ್ಕೆ ಕೊಲಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ನಿಮ್ಗೆ ಇದು ಒಂದಂಕದ ಪ್ರಶ್ನೆಗಳನ್ನು ಕೂಡ ಪ್ರಶ್ನೆಗಳಲ್ಲಿನೂ ಕೂಡ ಇಂತಹ ಒಂದು ಪದಗಳ ಅರ್ಥಗಳನ್ನ ಕೇಳ್ಬಹುದು. ಇನ್ನ ಹಣತೆ, ಈ ಪದ್ಯದಲ್ಲಿ ದೀಪವನ್ನ ಅಥವಾ ಹಣತೆಯನ್ನ ಯಾಕಾಗಿ ಬಳಸ್ಕೊಂಡ್ರು, ಹೆಂಗಾಗಿ ಬಳಸ್ಕೊಂಡ್ರು, ಹಾಗಾಗಿ ಹಣತೆ ಅಥವಾ ದೀಪವನ್ನ ನಮ್ಮ ಜೀವನಕ್ಕೆ ಇಲ್ಲಿ ಯಾವ ರೀತಿಯಾಗಿ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ ಕವಿ ಅಂತ ಹೇಳಿ ನೋಡಿದಾಗ, ವಿದ್ಯಾರ್ಥಿಗಳೇ, ದೀಪ ಅನ್ನೋದು ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನದೆಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನ. ತೆಗೀತಲ್ಲ ಏನ್ರಿ ದೀಪ ಅಥವಾ ಹಣತೆ ಅಂತ ಅಂದ್ರೆ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನದೆಡೆಗೆ ಕೊಂಡೊಯ್ಯುವಂತಹ ಒಂದು ಸಾಧನವೇ ಇಲ್ಲಿ ಯಾವುದು ಅಂತಂದ್ರೆ ಈ ದೀಪ. ಹಾಗಿದ್ದಾಗ ಇಲ್ಲಿ ಈ ದೀಪವನ್ನ ಯಾವ ವಿಚಾರಕ್ಕೆ ಹೋಲಿಕೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಯಾವುದೇ ಮನುಷ್ಯ ಸಾಮಾನ್ಯವಾಗಿ ಆತನಲ್ಲಿ ಏನಿರ್ತದೆ ಅಂತ ಅಂದ್ರೆ ನಂಬಿಕೆಗಿಂತಲೂ ಕೂಡ ಮೂಢನಂಬಿಕೆಯ ತಳಹದಿಯ ಮೇಲೆ ಆತ ಏನ್ ಮಾಡ್ತಿರ್ತಾನೆ ಅಂತ ಅಂದ್ರೆ ತನ್ನ ಜೀವನವನ್ನ ರೂಪಿಸ್ಕೊಂಡಿರ್ತಾನೆ. ಅಂತವರಲ್ಲಿ ನಾವೇನ್ ಮಾಡಬೇಕು ಅಂತ ಅಂದ್ರೆ ಮೂಢನಂಬಿಕೆಯನ್ನ ಹೋಗಲಾಡಿಸಿ, ಅಜ್ಞಾನವನ್ನ ಹೋಗಲಾಡಿಸಿ, ಜ್ಞಾನದೆಡೆಗೆ, ಸುಜ್ಞಾನದೆಡೆಗೆ ಅವರನ್ನ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನ ಮಾಡೋದೇ ಯಾವುದು ಅಂತ ಅಂದ್ರೆ ಈ ದೀಪವನ್ನ ಬೆಳಗಿಸೋದು ಅಥವಾ ಹಣತೆಯನ್ನ ಬೆಳಗಿಸುವಂಥದ್ದು ಅಂತಕ್ಕಂಥ ಒಂದು ವಿಚಾರ ಏನಾಗ್ತದೆ ಅಂದ್ರೆ ನಮ್ಗೆ ಈ ಒಂದು ಪದ್ಯ ಭಾಗದಿಂದ ತಿಳಿದು ಬರ್ತದೆ. ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ಲ ಇಷ್ಟೆಲ್ಲ ಅಂದ್ರೆ ಎಲ್ಲಾ ಪದಗಳು ಕೂಡ ಏನಾಗಿದ್ದಾವೆ ಅಂತಾರೆ ನಿಮ್ಮ ಈ ಒಂದು
पद्य भाग के संबंध पट्टिरतक्कंतह पदगळु अंत नावु हेळबहुदु नोडि इन्न स्वल्प ई पद्यद ओंदु विचारक्के बंदाग हिंदे गुरुविद्द मुंदे गुरि इत्तु सागुत्तित्तु धीरर दंडु एंब वाक्य ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಆಜನ್ಮಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂತಹ ಸಾಧಕರನ್ನು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನ ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ನೋಡಿ, ಸಾಮಾನ್ಯವಾಗಿ ನಿಮಗೆ ಇತಿಹಾಸವನ್ನು ಓದಿರ್ತೀರಿ ನೀವು, ಹೌದಾ? ಏನು ಇತಿಹಾಸ ಅಂತ ಅಂದರೆ ಹಿಂದೆ ನಡೆದಿರ್ತಕ್ಕಂಥ ಒಂದು ಘಟನೆಯನ್ನು ಯಾವತ್ತಿಗೂ ಮರೆಯಬಾರದು ಅಂತಕ್ಕಂಥ ಆ ನಿಟ್ಟಿನಲ್ಲಿ ಬರೆದಿಟ್ಟಿರುವಂಥದ್ದೇ ಯಾವುದು ಅಂತಂದರೆ ಇತಿಹಾಸ, ಹೌದಾ? ಈಗ ಸಾಮಾನ್ಯವಾಗಿ ಯಾವುದೇ ಜೀವಿಗೆ ಹುಟ್ಟು ಮತ್ತು ಸಾವು ಅನ್ನೋದು ನಿಶ್ಚಿತ ಖಚಿತ ಅರಿಯೋದು. ಹುಟ್ಟಿದ್ದಾರೆ ಅಂತಂದಾಗ ಅವ್ರ ಮುಂದೆ ಒಂದಿನ ಏನ್ರಿ ಸಾವನ್ನ ಅಪ್ಲಿಕ್ಕೆ ಬೇಕು. ಆದ್ರೆ ಆ ಹುಟ್ಟು ಸಾವಿನ ಮುಂದೆ ಏನಿಲ್ಲಿ ನಡೆದು ಹೋಗ್ತದಲ್ಲ ಅದು ಏನು ಅಂತಂದ್ರೆ ಜೀವನ, ಕೇವಲ ಜೀವನ ಅಲ್ಲ ಅದು ಏನು ಅಂತಂದ್ರೆ ಸಾಧನೆ. ಗೊತ್ತಾಯ್ತಾ? ನಮ್ಮ ಹಿಸ್ಟ್ರಿ ಎಲ್ಲಿರ್ತದೆ, ನಮ್ಮ ಇತಿಹಾಸ ಎಲ್ಲಿರ್ತದೆ, ಹುಟ್ಟು ಸಾವಿನ ಮುಂದೆ ಏನು ನಡೆದಿರ್ತದಲ್ಲ ಅದು ಏನು ಅಂತಂದ್ರೆ ನಮ್ಗಳ ಒಂದು ಇತಿಹಾಸ. ಹಾಗೆ ನಮ್ಗಳ ಒಂದು ಇತಿಹಾಸ ಅಜರಾಮರವಾಗಿ ಇರಬೇಕು ಅಂತ ಅಂದ್ರೆ ನಾವು ಕೂಡ ಲೀನಾಗಿರ್ಬೇಕ್ರಿ, ಸಾಧಕರಾಗಿರ್ಬೇಕು ನಾವು. ಆ ಸಾಧಕರ ಆಗ್ಬೇಕು ಅಂತ ಆದ್ರೆ ಹಿಂದೆ ನಮ್ಗೆ ಏನಿರ್ಬೇಕು ಅಂತ ಆದ್ರೆ ಒಬ್ರು ಮಾರ್ಗದರ್ಶಕರು ಇರ್ಬೇಕು, ಅವರೇ ಯಾರಿ ಗುರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಅಂದ್ರೆ ಹಿಂದೆ ಗುರು ಇಲ್ಲ, ಮುಂದೆ ಗುರಿ ಇಲ್ಲ. ಇವತ್ತು ನೋಡ್ರಿ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ನೀವು ಮುಂದೆ ಏನಾಗ್ಬೇಕಂತ ಮಾಡಿಯಪ್ಪ ಅಂತ ಕೇಳಿದ್ರ ಮುಂದೆ ನೋಡಿದ್ರೆ ಆಯ್ತಲ್ರಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಏನಿಲ್ಲ, ಗುರಿ ಇಲ್ಲ. ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರ ಮುಂದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಕೇಳಿದ್ರೆ ಇನ್ ಮುಂದೆ ದೊಡ್ಡವನಾಗಿದ್ದ ಏನಾಗ್ತಿ ಅಂತಂದ್ರೆ ಟೀಚರ್ ಆಗ್ತೀನಿ, ಪೊಲೀಸ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ ಅಂದ್ರೆ ಆಗ ಕಂಡಿರ್ತಕ್ಕಂತಹ ಕನಸು ಬೆಳೀತಾ 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 ಇರೋದಿಲ್ಲ. ಯಾಕೆ? ನಿಮ್ಮಲ್ಲಿ ದೃಢ ನಿರ್ಧಾರ ಇಲ್ಲ, ನಿಮ್ಮಲ್ಲಿ ದೃಢ ಸಂಕಲ್ಪ ಇಲ್ಲ. ವಿದ್ಯಾರ್ಥಿಗಳೇ, ಹಾಗಾಗಬಾರ್ದು. ನಮ್ಮ ಜೀವನದಲ್ಲಿ ನಾವು ದೃಢ ನಿರ್ಧಾರ ದೃಢ ಸಂಕಲ್ಪವನ್ನು ತೊಟ್ಟಾಗ ಮಾತ್ರ ನಾವು ಅಂದ್ಕೊಂಡಿರ್ತಕ್ಕಂಥ ಅಥವಾ ನಾವು ಸಾಧಿಸಬೇಕಾಗಿರ್ತಕ್ಕಂಥ ಅಥವಾ ನಾವು ಮುಟ್ತಕ್ಕಂತಹ ಗುರಿಯನ್ನು ತಲುಪಲಿಕ್ಕೆ ಇಲ್ಲಿ ಏನಾಗ್ತದೆ ಅಂತಂದರೆ ಸಾಧ್ಯ ಆಗ್ತದೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ನೋಡ್ರಿ ಕೆಲವರು ವಿಚಾರವನ್ನು ನಿಮಗೆ ನಿದರ್ಶನವಾಗಿ ಕೊಡ್ತಾ ಇದ್ದಾರೆ. ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು ಅಂದಂಥವ್ರು ಯಾರು ಇಲ್ಲಿ? ಬಾಲಗಂಗಾಧರ್ ತಿಲಕ್. ನೀವು ಬಾಲಗಂಗಾಧರ್ ತಿಲಕರ ಬಗ್ಗೆ ನೀವು ಕೇಳಿರ್ಬೋದು ಅಥವಾ ಅವರನ್ನ ಭಾವಚಿತ್ರಗಳ ಮೂಲಕವಾಗಿಯೂ ಕೂಡ ನೀವು ಇಲ್ಲಿ ನೋಡಿರ್ಬೋದು. ಹಾಗಿದ್ರೆ ಅವರು ಯಾವಾಗಲೂ ಶಪಥವನ್ನು ಯಾವಾಗಲೂ ಅವರು ಮಾನಸಿಕವಾಗಿ ಏನಾಗಿದ್ರು ಅಂತ ಅಂದರೆ ತಯಾರಿಯಲ್ಲಿದ್ದರು. ಹೆಂಗೆ? ಸ್ವಾತಂತ್ರ್ಯ ನನ್ನ ಆ ಜನ್ಮ ಸಿದ್ಧ ಹಕ್ಕು. ನಾನೇನಾದರೂ ಜೀವಿತವಾಗಿ ಅದೀನಿ, ನಾನೇನಾದರೂ ಸಾಧಿಸಬೇಕು ಅನ್ನಂಗಿದ್ರೆ ಏನು ಅಂತಂದರೆ ಸ್ವಾತಂತ್ರ್ಯವನ್ನು ಪಡೆದೇ ಪಡಿತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ಮಾಡಿದರು. ಆ ದೃಢ ಸಂಕಲ್ಪನೇ ಮುಂದೆ ಒಂದಿನ ಅವ್ರಿಗೆ ಏನಾಯಿತು ಅಂತಂದರೆ ಸ್ವಾತಂತ್ರ್ಯ ದೊರಕಲಿಕ್ಕೆ ಇಲ್ಲಿ ಸಾಧ್ಯ ಆಯಿತು. ಅದೇ ನಿಟ್ಟಿನಲ್ಲಿ ಗಾಂಧೀಜಿಯವರು ಕೂಡ ಒಂದು ಸಂಕಲ್ಪವನ್ನು ಮಾಡಿದರು. ಏನಂತ? ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಅಂತ ಹೇಳಿಬಿಟ್ಟು ಯಾರು ಅನ್ಕೊಂಡಿದ್ದಾರೆ? ಗಾಂಧೀಜಿ. ಹಾಗಾದರೆ ಗಾಂಧೀಜಿಯವರು ಕೂಡ ಜೀವನದಲ್ಲಿ ಎಷ್ಟೆಲ್ಲ ಒಂದು ಈ ಸ್ವಾತಂತ್ರ್ಯವನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಎಷ್ಟೆಲ್ಲ ತೊಂದರೆಗಳನ್ನು ಕಷ್ಟಗಳನ್ನು ಹೌದಾ ಎದುರಿಸಿದ್ರು. ಜೊತೆಗೆ ಕೊನೆಯವರ ಪರಿಸ್ಥಿತಿ ಹೆಂಗಪ್ಪ ಅಂತ ಅಂದರೆ ಯಾರು ಎಷ್ಟೇ ಹೇಳಿದ್ರೂ ಕೂಡ ಅವ್ರು ಏನು ಮಾಡಲಿಲ್ಲ ಅಂತ ಅಂದರೆ ತಾವು ತೊಟ್ಟಿರ್ತಕ್ಕಂಥ ಪಣವನ್ನು ಏನು ಮಾಡಲಿಲ್ಲ ಅಂತ ಅಂದರೆ ಬಿಡಲಿಲ್ಲ. ಇಲ್ಲ, ನಾನು ಅಂದ್ಕೊಂಡಿದ್ದೀನಿ, ಅದನ್ನು ಸಾಧಿಸೇ ಸಾಧಿಸ್ತೀನಿ ಅಂತಕ್ಕಂಥ ಆ ನಿಟ್ಟಿನಲ್ಲಿ ಹೋರಾಡಿದರು, ದುಡಿದ್ರು, ಶ್ರಮಿಸಿದರು. ಕೊನೆಗೆ ಅವ್ರು ಏನು ಮಾಡಿದ್ರಿ ಅಂತ ಅಂದರೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ರು. ಸುಮಾರು ಜನರಿಗೆಲ್ಲ ಕೆಟ್ಟವರಾದರೂ ನಿಜ, ಅವ್ರು ಏನು ಮಾಡಿದ್ರಿ? ತಾವು ಅಂದ್ಕೊಂಡಿದ್ದನ್ನು ಮಾತ್ರ ಏನು ಮಾಡಲಿಲ್ಲ ಅಂತಂದು ಬಿಡಲಿಲ್ಲ, ಸಾಧಿಸಿದರು. ಹೀಗೆ ಅವರು ಏನಾದರೂ ಅಂತಂದರೆ ಸಾಧಕರಾದರೂ ಈ ಕಾರಣಕ್ಕಾಗಿ ಅವರ ಹೆಸರು ಇವತ್ತಿಗೂ ಕೂಡ ಏನಾಗಿದೆ ರೀ,
ಅಚ್ಚರಿಯದಂತೆ ಇವತ್ತಿಗೂ ಜೀವಂತವಾಗಿದೆ. ಅವರ ಒಂದು ಇತಿಹಾಸದ ಸಾಲಿನಲ್ಲಿ ಅವರು ಕೂಡ ಏನಾಗಿದ್ದಾರೆ ಅಂತಂದ್ರೆ ಓರ್ವರಾಗಿದ್ದಾರೆ ಅಂತಲೇ ನಾವು ಹೇಳಬಹುದು. ಹೀಗೆ ಸಾಧಕನು ತಾನು ಕಂಡ ಕನಸನ್ನ ಅದೆಷ್ಟೇ ತೊಡಕುಗಳು ಬಂದರೂ ಅಂದ್ರೆ ಅದಷ್ಟೇ ಕಷ್ಟ ಸಮಸ್ಯೆ ತೊಂದರೆಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದ್ರೂ ಕೂಡ ಅವುಗಳನ್ನೆಲ್ಲ ಎದುರಿಸಿ ತಾನು ಕಂಡಿರ್ತಕ್ಕಂಥ ಕನಸನ್ನ ತಾನು ಅನ್ಕೊಂಡಿರ್ತಕ್ಕಂಥ ಒಂದು ಕಾರ್ಯವನ್ನ ಏನ್ ಮಾಡ್ತಾನೆ ಅಂತಂದ್ರೆ ನನ್ನ ಸಾಗಿಸ್ಕೊಳ್ಳಿಕ್ಕೆ ಮುಂದಾಗ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನ ಸಾಧಿಸಬಹುದು ಎಂಬುದನ್ನ ರಾಷ್ಟ್ರಕವಿ ಜಿ ಶಿವರುದ್ರಪ್ಪನವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಹಾಗಿದ್ರೆ ಇದೇ ನಿಟ್ಟಿನಲ್ಲಿ ಇಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಮಗೆ ಗುರುವಾಗಿ ಯಾರೇ ಜಿ ಎಸ್ ಶಿವರುದ್ರಪ್ಪನವರು ನಾವು ನಮ್ಮ ಒಂದು ಜೀವನವನ್ನ ಒಳ್ಳೆ ರೀತಿಯಲ್ಲಿ ಕಂಡುಕೋಬೇಕಾಯ್ತು ಅಂತ ಆದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ದೃಢ ಸಂಕಲ್ಪವನ್ನು ಹೊಂದಬೇಕು, ನಮ್ಮ ಮನಸ್ಥಿತಿಯನ್ನು ನಾವು ಯಾವ ರೀತಿಯಾಗಿ ಬದಲಾಯಿಸ್ಕೊಳ್ಬೇಕು, ಯಾವ ರೀತಿಯಾಗಿರ್ತಕ್ಕಂಥ ಧನಾತ್ಮಕ ಮನೋಭಾವನೆಯನ್ನು ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೋಬೇಕು, ಈ ಎಲ್ಲ ವಿಚಾರಗಳನ್ನು ಕವಿ ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಸಂಕಲ್ಪ ಗೀತೆ ಎಂಬ ಒಂದು ಪದ್ಯದ ಮೂಲಕ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಎಲ್ಲ ಒಂದು ವಿಚಾರ ನಮ್ಮ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ಈ ಪದ್ಯವನ್ನು ರಚಿಸಿರ್ತಕ್ಕಂತಹ ಜಿ ಎಸ್ ಶಿವರುದ್ರಪ್ಪನವರ ಪರಿಚಯ ಆಗಿರ್ಬೋದು, ಈ ಪದ್ಯದಲ್ಲಿ ಬಂದಿರತಕ್ಕಂತಹ ಆಶಯ ಭಾವನೆ ಆಗಿರ್ಬೋದು, ಪದ್ಯದಲ್ಲಿ ಬಂದಿರತಕ್ಕಂತಹ ಹೊಸ ಪದಗಳ ಅರ್ಥಗಳಾಗಿರ್ಬೋದು, ಅಷ್ಟೇ ಅಲ್ಲದೇ ಸಾಧಕರು ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಿಚಾರ ಇವೆಲ್ಲವೂ ಕೂಡ ಹತ್ತನೆಯ ವರ್ಗದ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ನಿಮಗೆ ಇದು ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಚಾರ ಅಂತಲೇ ನಾವು ಹೇಳ್ಬೋದು. ಆದರೆ ನೀವು ಕೂಡ ಇವಾಗ ಸಾಧಕರೇ ಹೌದು, ನೀನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಒಳ್ಳೆ ರಿಸಲ್ಟನ್ನು ತಗೋಬೇಕು, ಮುಂದೆ ನಾನು ಅದಾಗಬೇಕು ಇದಾಗಬೇಕು ಇಂಥ ಒಂದು ಕನಸು ನಿಮಗಿರ್ತ. ಆದರೆ ಕನಸು ಕೇವಲ ಕನಸಾಗಿ ಮಾತ್ರ ಇರಬಾರ್ದು, ಆ ಕನಸನ್ನು ನನಸು ಮಾಡ್ಕೊಳ್ತಕ್ಕಂಥ ಒಂದು ಛಲ, ದೃಢ ಸಂಕಲ್ಪ, ದೃಢ ನಿರ್ಧಾರ ನಿಮ್ಗಳದು ಆಗಿರಬೇಕು. ಹಾಗಿದ್ದಾಗ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋ ಪಾಠದ ಒಂದು ವರ್ಕ್ ಹೋಮ್ವರ್ಕ್ ಮನೆಗೆಲಸ ಏನು ಅಂತ ಅಂದರೆ ಲೇಖ ಕವಿ ಪರಿಚಯವನ್ನು ವಾಕ್ಯ ರೂಪದಲ್ಲಿ ಬರೆಯೋದು, ಹೊಸ ಪದಗಳ ಅರ್ಥಗಳನ್ನು ಬರೆಯೋದು, ಜೊತೆಗೆ ನಿಮ್ಮ ಆಶಯ ಭಾವವನ್ನು ಕೇಳಿದರೆ ಹಾಗೆ ಪದ್ಯವನ್ನು ಓದಿಕೊಂಡು ಆ ಪದ್ಯದಲ್ಲಿ ಬಂದಿರತಕ್ಕಂತಹ ಒಂದು ವಿಷಯವನ್ನು ನೀವೇ ತಿಳ್ಕೊಂಡು ಏನು ಮಾಡಿರಿ ಅಂತಂದರೆ ಅದನ್ನು ಕಥಾ ರೂಪದಲ್ಲಿ ಬರೀಲಿಕ್ಕೆ ಪ್ರಯತ್ನವನ್ನು ಪಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತ ಅಂದರೆ ಈ ಪದ್ಯದ ಒಂದು ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ನಿಮಗೆ ವಿವರಣೆಯ ಸಮೇತ ತಿಳಿಪಡಿಸ್ತಾ ಹೋಗ್ತೀನಿ. ಇಂದಿಗೆ ಈ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಧನ್ಯವಾದಗಳು.